ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ನೀಟ್ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿ. ಶೇಕಡ 10% ಶುಲ್ಕ ಹೆಚ್ಚಳ, ಇದ್ರ ಬಗ್ಗೆ ಮಾಹಿತಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನೀಟ್ ಫಲಿತಾಂಶ ಪ್ರಕಟವಾಗಿ ವೈದ್ಯಕೀಯ ಕಾಲೇಜುಗಳ ಪ್ರವೇಶ ಪ್ರಕ್ರಿಯೆ ಕೂಡ ಆರಂಭವಾಗುತ್ತಿದ್ದಂತೆ ವಿದ್ಯಾರ್ಥಿಗಳಿಗೆ ಶುಲ್ಕ ಏರಿಯ ಬಿಸಿ ಮುಟ್ಟುವಂತೆ ಲಕ್ಷಣಗಳು ಕಾಣ್ತಾ ಇದೆ. ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಈ ಶೈಕ್ಷಣಿಕ ವರ್ಷದಿಂದ ಶೇಕಡ 10% ಶುಲ್ಕ ಹೆಚ್ಚಳಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಖಾಸಗಿ ಕಾಲೇಜು ಆಡಳಿತ ಮಂಡಳಿ ತಿಳಿಸಿದೆ. ಅದೇ ಸರ್ಕಾರದಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಇನ್ನೂ ಬಂದಿಲ್ಲ. ಈ ಶುಲ್ಕ ಏರಿಕೆಗೆ ಖಾಸಗಿ ಕಾಲೇಜುಗಳ ಪ್ರವೇಶ ಪಡೆಯುವ ಸರ್ಕಾರಿ ಕೂಡದ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಲಾಗಲಿದ್ದು, ಸರ್ಕಾರಿ ವೈದ್ಯಕೀಯ ಕಾಲೇಜು ಶುಲ್ಕ ಇಂದಿನಂತೆ ಇರುತ್ತೆ, ಗೌರ್ಮೆಂಟ್ ಫೀಸ್ ಇಂದಿನಂತೆ ಇರುತ್ತೆ. ಯಾರ್ಯಾರು ಸರ್ಕಾರಿ ಕೋಟದ ಮೇಲೆ ಪ್ರೈವೇಟ್ ಕಾಲೇಜ್ ಖಾಸಗಿ ಕಾಲೇಜುಗಳಿಗೆ ಹೋಗ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಶೇಕಡ 10% ಶುಲ್ಕ ಹೆಚ್ಚಳಕ್ಕೆ ಸರ್ಕಾರ ಅನುಮೋದನೆ ನೀಡುವುದರಿಂದ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ಸೀಟುಗಳು ಪಡೆಯುವ ವಿದ್ಯಾರ್ಥಿಗಳಿಗೆ ಈ ಬಾರಿ 12,884 ಹೆಚ್ಚುವರಿ ಶುಲ್ಕ ಪಾವತಿಸಬೇಕಾಗುತ್ತದೆ ಅಂತ ಹೇಳಿ ತಿಳಿಸಿದ್ದಾರೆ. 12,884 ಹೆಚ್ಚುವರಿ ಶುಲ್ಕ, ಅಂದರೆ ಕಳೆದ ವರ್ಷ ಈ ಶುಲ್ಕ 128,746 ಇತ್ತು, ಈ ಬಾರಿ 141,633 ಏರಿಕೆ ಆಗಲಿದೆ ಅಂತ ಹೇಳಿದ್ದಾರೆ. ಖಾಸಗಿ ಕಾಲೇಜುಗಳು ಶೇಕಡ 40% MBBS ಸೀಟುಗಳನ್ನು ಸರ್ಕಾರ ನೀಡುತ್ತಿದೆ. ದಂತ ವೈದ್ಯಕೀಯ ವಿಭಾಗದಲ್ಲಿ ಶೇಕಡ 35% ಬಂದುಬಿಟ್ಟು ಸರ್ಕಾರಕ್ಕೆ ನೀಡ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ನಂತರ ಖಾಸಗಿ ಕೋಟದಲ್ಲಿ 981,956 ಆಗಿರುತ್ತೆ. ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾ MBBS ಸೀಟ್ಗೆ 121,746 ಆಗಿದ್ದಾರೆ. ಅದೇ ರೀತಿ ಖಾಸಗಿ ಕೊಡದಲ್ಲಿ ಹೋದರೆ 981,956 ಇರಲಿದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಸರ್ಕಾರಿ ಕೊಡದ ದಂತ ವೈದ್ಯಕೀಯ ಸೀಟ್ಗಳಿಗೆ 83,356 ಇದ್ದಾರೆ. ಖಾಸಗಿ ಕೊಡದಲ್ಲಿ ದಂತ ವೈದ್ಯಕೀಯ ಸೀಟ್ಗಳಿಗೆ 666,023 ಆಗಿರುತ್ತದೆ ಅಂತೇಳಿ ಆಡಳಿತ ಮಂಡಳಿಯು ಕೂಡ ಮಾಹಿತಿಯನ್ನು ಕೊಟ್ಟಿರುತ್ತೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.